ಈ ದಿನ ವೀಕ್ಷಕರೇ ನಮಸ್ಕಾರ. ಹಿಂದೂಗಳು ಗೋವಿನ ಮೈಯಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ನಂಬುತ್ತಾರೆ. ಹಾಗಾಗಿ ಮಾಂಸ ತಿನ್ನುವ ಬಹುತೇಕ ಹಿಂದೂಗಳು ಗೋಮಾಂಸವನ್ನು ಮಾತ್ರ ತಿನ್ನಲ್ಲ. ಆ ಕಾರಣಕ್ಕಾಗಿಯೇ ಮುಸ್ಲಿಮರು ಬೀಫ್ ತಿನ್ನುವ ಬಗ್ಗೆ ಹಿಂದೂಗಳಲ್ಲಿ ಸಹಜವಾಗಿ ಅಸಮಾಧಾನ ಅನ್ನೋದು ಇದ್ದೇ ಇದೆ. ಜೊತೆಗೆ ಬೀಫನ್ನು ಮಾರಾಟ ಮಾಡುವವರು ಮುಸ್ಲಿಮರು ಮಾತ್ರ ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗೋವನ್ನು ಅಂದರೆ ಹಸುವನ್ನು ತಾಯಿಗೆ ಹೋಲಿಸುವಂತಹ ಪೂಜಿಸುವಂತಹ ಮೋದಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲಂತೂ ನಮ್ಮ ದೇಶದಲ್ಲಿ ಗೋಮಾತೆಯ ರಕ್ಷಣೆ ಜಾಸ್ತಿ ಆಗಿದೆ ಅಂತಲೂ ನಂಬ್ಕೊಂಡಿದ್ದಾರೆ. ಆದರೆ ಯಾರೆಲ್ಲ ಹೀಗೆ ಅಂದ್ಕೊಂಡಿದ್ದಾರೋ ಅವ್ರಿಗೆಲ್ಲ ಒಂದು ಶಾಕಿಂಗ್ ಸುದ್ದಿ ಇಲ್ಲಿದೆ. 2023 ಬೀಫ್ ರಫ್ತು ಅಥವಾ ದನದ ಮಾಂಸ ಸಾಗಾಣಿಕೆಯಲ್ಲಿ ಭಾರತ ವಿಶ್ವದ 2ನೇ ಸ್ಥಾನದ ದೇಶವಾಗಿ ಹೊರಹೊಮ್ಮಿದೆ. ಅದರಲ್ಲೂ ನೀರು ಕೋಣವನ್ನು ಕಡಿದು ಬೀಫ್ ಮಾಂಸದೊಂದಿಗೆ ಸೇರಿಸಿ ಅನ್ಯ ದೇಶಗಳಿಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ದಿ ವೈರ್ ವರದಿಯನ್ನು ಮಾಡಿದೆ. ಅತಿ ಹೆಚ್ಚು ದನದ ಮಾಂಸವನ್ನು ರಫ್ತು ಮಾಡುವಂತಹ ಬ್ರೆಜಿಲ್ ಮೊದಲ ಸ್ಥಾನವನ್ನು ಹೊಂದಿದ್ರೆ ಭಾರತ 2ನೇ ದೇಶವಾಗಿ ಹೊರಹೊಮ್ಮಿದೆ. ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಕ್ರಮವಾಗಿ 3 ಮತ್ತು 4ನೆಯ ಸ್ಥಾನದಲ್ಲಿ ಗುರುತಿಸಿಕೊಂಡಿವೆ. ಏಪ್ರಿಲ್ 2023 ತನಕ ಭಾರತ ಸುಮಾರು 1,475,000 ಟನ್ ದನದ ಮಾಂಸವನ್ನು ಹೊರ ದೇಶಗಳಿಗೆ ರಫ್ತು ಮಾಡಿದೆ. ಅಮೆರಿಕ ಮತ್ತು ಆಸ್ಟ್ರೇಲಿಯಾ ದೇಶವನ್ನು ಈ ಮೂಲಕ ಭಾರತ ಹಿಂದಿಕ್ಕಿದೆ. ಬ್ರೆಜಿಲ್ 30 ಲಕ್ಷ ಟನ್ ಮಾಂಸವನ್ನು ರಫ್ತು ಮಾಡಿದ್ರೆ ಅಮೆರಿಕ 14 ಲಕ್ಷ ಟನ್ಗೂ ಅಧಿಕ ಪ್ರಮಾಣದಲ್ಲಿ ಹಾಗೂ ಆಸ್ಟ್ರೇಲಿಯಾ ಸುಮಾರು 14 ಲಕ್ಷ ಟನ್ ಬೀಫನ್ನು ಮಾರಾಟ ಮಾಡಿವೆ ಅಂತ ಸ್ಟಾಟಿಸ್ಟಾ ವರದಿಯಲ್ಲಿ ತಿಳಿಸಿದೆ. ಬ್ರೆಜಿಲ್ ದೇಶ ಇಷ್ಟೊಂದು ಪ್ರಮಾಣದಲ್ಲಿ ದನದ ಮಾಂಸವನ್ನು ರಫ್ತು ಮಾಡೋದಕ್ಕೆ ಕಾರಣ ಏನು ಅಂತ ಹುಡುಕಿದ್ರೆ ಅಲ್ಲಿ ಅಕ್ರಮಗಳು ಹೊರಬೀಳ್ತವೆ. ಪರಿಸರ ಮತ್ತು ಮಾನವ ಹಕ್ಕು ಗುಂಪಿನ ಗ್ಲೋಬಲ್ ವಿಟ್ನೆಸ್ ನಡೆಸಿರುವಂತಹ ತನಿಖೆಯ ಪ್ರಕಾರ ಬ್ರೆಜಿಲ್ ದೇಶದ ಸೆರಾಡೋ ಪ್ರಸ್ಥಭೂಮಿಯಲ್ಲಿ ಅಕ್ರಮವಾಗಿ ಕೆಲ ಕಂಪನಿಗಳು ಅರಣ್ಯವನ್ನು ನಾಶ ಮಾಡಿವೆ, ಅದನ್ನು ಹುಲ್ಲುಗಾವಲಾಗಿ ಪರಿವರ್ತಿಸಲಾಗಿದೆ ಅಂತ ಕೂಡ ತಿಳಿಸಿತ್ತು. ಬೀಫ್ ಕಂಪನಿಗಳಿಗೂ ಅರಣ್ಯ ನಾಶಕ್ಕೂ ಸಂಬಂಧವಿದೆ ಅನ್ನುವಂತಹ ಸಂಗತಿ ಇದರಿಂದ ಬಯಲಾಗಿತ್ತು. ಕೂಡಲೇ ತನಿಖೆಯನ್ನು ಆರಂಭಿಸಿದಾಗ JBS, ಮಿನರ್ವಾ ಹಾಗೂ ಮಾರ್ಪಿಂಗ್ ಕಂಪನಿಗಳು ಅಕ್ರಮ ಅರಣ್ಯ ನಾಶದಲ್ಲಿ ಪಾಲುದಾರಿಕೆಯನ್ನು ಹೊಂದಿವೆ ಅನ್ನುವಂಥದ್ದು ತಿಳಿದು ಬಂದಿತ್ತು. ಆದರೆ ಇದ್ಯಾವುದನ್ನು ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಂತಹ ಈ ಕಂಪನಿಗಳು ವರದಿ ಮತ್ತು ತನಿಖೆಯನ್ನೇ ಗಾಳಿ ತೂರಿದ್ವು. ಸದ್ಯಕ್ಕೆ ಈ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತಹ ಸೂಚನೆಯನ್ನು ಬ್ರೆಜಿಲ್ ಸರ್ಕಾರ ತೋರಿಸ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿಯದು ಅದೇನೇ ಇರಲಿ, ನಮ್ಮ ದೇಶದ ವಿಷಯಕ್ಕೆ ಬರೋಣ ಅಂತ ನೋಡಿದ್ರೆ ಭಾರತದಲ್ಲಿ ಗೋವುಗಳನ್ನು ರಕ್ಷಣೆ ಮಾಡಬೇಕು, ಕಸಾಯಿಖಾನೆಗಳನ್ನು ಮುಚ್ಚಿಬಿಡಬೇಕು ಅನ್ನುವಂತಹ ಹಿಂದೂ ಸಂಘಟನೆಗಳ ಬಾಯಿಗೆ ಒಂದೇ ಏಟಿಗೆ ಪ್ರಧಾನಿ ಮೋದಿಯವರು ಜಿಪ್ ಹಾಕಿದ್ದು ಮಾತ್ರ ಹಿಂದೂಗಳಿಗೆ ಕೋಪ ತರಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಭಾರತದಲ್ಲಿರುವ ಅಲ್ಕಬೀರ್ ಎಕ್ಸ್ಪೋರ್ಟ್, ಅರೇಬಿಯನ್ ಎಕ್ಸ್ಪೋರ್ಟ್, MKR ಫ್ರೋಜನ್ ಕಂಪನಿಗಳೆಲ್ಲವೂ ಕೇಳುವುದಕ್ಕೆ ಮುಸ್ಲಿಂ ಸಂಸ್ಥೆಗಳಂತೆ ಕಂಡರೂ ಇವುಗಳ ಮಾಲೀಕರು ಮಾತ್ರ ಅಪ್ಪಟ ಹಿಂದೂಗಳು. ಮುಂಬೈ, ದೆಹಲಿ, ಚಂಡೀಗಢ ಸೇರಿದಂತೆ ಹಲವು ಕಡೆ ಇವು ತಮ್ಮ ಬೀಫ್ ಎಕ್ಸ್ಪೋರ್ಟ್ ಕಂಪನಿಗಳನ್ನು ಹೊಂದಿವೆ. ಅವು ದಿನನಿತ್ಯ ಗೋಮಾಂಸವನ್ನು ಕತ್ತರಿಸಿ ಅರಬ್ ದೇಶಗಳಿಗೆ ಮಾರಾಟ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೂ ಕೂಡ ಗೊತ್ತಿದೆ. 2017 ಭಾರತದಲ್ಲಿ ಗೋಮಾಂಸದ ರಫ್ತಿನ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದ್ದು ಕಸಾಯಿಖಾನೆಗಳಿಂದ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಭಾರತ ಸರ್ಕಾರ ಕಂಡುಕೊಂಡಿದೆ ಅಂತಂದರೆ ತಪ್ಪಾಗಲಾರದು. ಹೀಗಿದ್ದರೂ ಕೆಲವು ವರದಿಗಳ ಪ್ರಕಾರ ಗೋರಕ್ಷಣೆ ಮಾಡುವ ಹಿಂದೂವಾದಿಗಳೇ ನೇರವಾಗಿ ಕಸಾಯಿಖಾನೆಗಳಿಗೆ ದನಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಉತ್ತರ ಪ್ರದೇಶದ ಇಸ್ಕಾನ್ ಗೋಶಾಲೆಯು 1,000 ಗೋವುಗಳನ್ನು ನೇರವಾಗಿ ಕಸಾಯಿಖಾನೆಗೆ ಮಾರಾಟ ಮಾಡ್ತಾ ಇದೆ, ಈ ಮೂಲಕ ಲಕ್ಷಾಂತರ ರೂಪಾಯಿ ಹಣವನ್ನು ದೋಚ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ BJPಯ ಸಂಸದೆ ಮೇನಕಾ ಗಾಂಧಿ ಅವರೇ ದೂರಿದ್ದಾರೆ. ಆದರೆ ಭಕ್ತರು ಆರೋಪ ಮಾಡೋದು ಮಾತ್ರ ಮುಸ್ಲಿಮರ ಮೇಲೆ. ಮಾಂಸಕ್ಕಾಗಿ ನಮ್ಮ ಗೋಮಾತೆಯನ್ನು ರಫ್ತು ಮಾಡ್ತಾ ಇದ್ದಾರೆ ಅಂತ, ರೈತರು ವಯಸ್ಸಾದ ಅಥವಾ ಗಂಡು ಕರುಗಳನ್ನು ಉಪಯುಕ್ತವಲ್ಲದ ಕಾರಣಕ್ಕೆ ಅವುಗಳಿಗೆ ಮೇವು ನೀರು ಇತರೆ ನಿರ್ವಹಣೆಯನ್ನು ಮಾಡುವಂಥದ್ದು ಹೊರೆ ಅನ್ನುವಂತಹ ಕಾರಣಕ್ಕೆ ಸಂತೆಗಳಲ್ಲಿ ಮಾರಾಟ ಮಾಡುವುದನ್ನು ಗುರಿಯಾಗಿಸಿ ದಾಳಿ ಮಾಡಿ ಹಸು ಅಂತಂದರೆ ಗೋಮಾತೆ, ಗೋಮಾತೆ ಅಂದರೆ ನಮ್ಮ ತಾಯಿ, ಹಾಗಾಗಿ ಅವುಗಳನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತ ವಶಕ್ಕೆ ಪಡೆದು ಗೋಶಾಲೆಗೆ ಯಾರು ಕಳಿಸ್ತಾ ಇದ್ದಾರೋ ಅಥವಾ ನಮ್ಮದು ಗೋಶಾಲೆ ಇದೆ ನಾವು ಅವುಗಳನ್ನು ಕೊನೆ ತನಕ ಸಲಹುತ್ತೀವಿ ಅಂತ ಯಾರು ಪಡೆದುಕೊಳ್ತಾ ಇದ್ದಾರೋ ಅವರೇ ಬೀಫ್ ರಫ್ತು ವ್ಯವಹಾರದಲ್ಲಿ ತೊಡಗಿದ್ದಾರೆ ಅನ್ನುವಂಥ ಆರೋಪ ಬಲವಾಗಿದೆ.
ಅಂದರೆ ಜನರ ಭಾವನೆಗಳನ್ನು ನಂಬಿಕೆಗಳನ್ನು ಬಂಡವಾಳ ಮಾಡಿಕೊಂಡು ಅದನ್ನು ಮತ್ತೊಂದು ಸಮುದಾಯದ ವಿರುದ್ಧ ತಿರುಗಿಸಿ ರಕ್ಷಣೆಯ ಹೆಸರಲ್ಲಿ ಕದ್ದು ತಂದಂತಹ ದನಕರುಗಳ ಮಾಂಸವನ್ನು ಮಾರಾಟ ಮಾಡಲಾಗ್ತಾ ಇದೆ. ಆ ಮೂಲಕ ತಮ್ಮ ದಂಧೆಯನ್ನು ನಿರಾತಂಕವಾಗಿ ಯಾರಿಗೂ ಸಂಶಯ ಬರದಂತೆ ನಡೆಸಲಾಗ್ತಾ ಇದೆ. ಬ್ರೆಜಿಲ್ನ ಮಾದರಿಯಲ್ಲಿ ಪರಿಸರ ನಾಶದ ಮೂಲಕ ದನಗಳನ್ನು ಸಾಕುವುದು ಹಾಗೂ ಈ ಮೂಲಕ ಕಸಾಯಿಖಾನೆಗೆ ಮಾರಾಟ ಮಾಡೋದ್ರ ವಿರುದ್ಧ ಸರ್ಕಾರದ ಗಮನ ಇದ್ದಿದ್ರೆ ಇಂದು ಭಾರತ ಎರಡನೇ ಸ್ಥಾನಕ್ಕೆ ಬೀಫನ್ನು ರಫ್ತು ಮಾಡೋದ್ರಲ್ಲಿ ಏರಿಕೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಆದರೆ ಈ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆಯೇ ಇಲ್ಲವೇ ಅನ್ನುವಂಥದ್ದು ಇಲ್ಲಿ ತನಿಖೆ ಆಗೋದಾಗಲಿ ಅದರ ಯೋಜನೆಯ ಗೋಜಿಗೂ ತಲೆ ಹಾಕದಂತೆ ಇರೋದು ಇಂದು ಬಯಲಾಗಿದೆ. ಇನ್ನು ಮೋದಿಯವರು ಪ್ರಧಾನಿಯಾಗುವ ಮುನ್ನ ಚುನಾವಣಾ ಪ್ರಚಾರಗಳಲ್ಲಿ ಗೋವುಗಳ ಹತ್ಯೆ ಬಗ್ಗೆ ಭಾವುಕರಾಗಿ ಮಾತಾಡಿದರು. ಮೈ ಕಭಿ ಕಭಿ ಯೇ ಜೋ ಗೌರಕ್ಷಾ ಕೆ ನಾಮ್ ಪರ್ ಕುಚ್ ಲೋಗ್ ಅಪ್ನಿ ದುಕಾನೆ ಖೋಲ್ ಕರ್ಕೆ ಬೈಠ್ ಗಯೆ ಹೈನ್ ಮುಜೆ ಇತನಾ ಗುಸ್ಸಾ ಆತಾ ಹೈ. ಗೌ ಭಕ್ತ್ ಅಲಗ್ ಹೈ, ಗೌ ಸೇವಕ್ ಅಲಗ್ ಹೈ. ಆದರೆ ಅಧಿಕಾರದ ಗದ್ದಿಗೆಯನ್ನು ಏರಿದ ನಂತರ ಬೀಫ್ ರಫ್ತಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ತುಟಿ ಬಿಚ್ಚಿರುವಂಥದ್ದು ಬಹಳ ಕಡಿಮೆ. ಇನ್ನಾದರೂ ಗೋ ರಕ್ಷಣೆಯ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಮೇಲೆ ರೈತಾಪಿ ಜನರ ಮೇಲೆ ಹುಸಿ ಗೋಪ್ರಿಯರು ಮುಗಿಬೀಳುವುದನ್ನು ನಿಲ್ಲಿಸಿ ಈಗಾಗಲೇ ತಿಳಿಸಿದಂತಹ ಹಿಂದೂಗಳೇ ನಡೆಸ್ತಾ ಇರುವಂತಹ ಕಂಪನಿಗಳ ಮೇಲೆ ಮತ್ತು ಇದರ ವಿರುದ್ಧ ಏನನ್ನು ಕ್ರಮ ತೆಗೆದುಕೊಳ್ಳದಂತಹ ಮೋದಿ ಸರ್ಕಾರದ ವಿರುದ್ಧ ಏನಾದರೂ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.